ನನ್ನ ಜೊತೆ ತುಂಬ ಅನ್ಯಾಯ ಮೋಸ ಆಗಿದೆ ನಾನು ಹೇಳ್ಕೊಳ್ಳೋಕ್ಕೂ ಅಸಹ್ಯ ಅನಿಸತ್ತೆ ಏನು ಮಾಡಲಿ ಇನ್ನು ನನ್ನನ್ನು ಬಯ್ಯೋವರಿಗೆ ನನ್ನ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗಲಿ ಅಂತ ನಾನು ಸ್ಪಷ್ಟನೆ ಕೊಟ್ಕೊಳ್ತಾ ಇದ್ದೇನೆ ನನ್ನ ಜೊತೆ ತುಂಬ ಮೋಸ ವಂಚನೆ ದ್ರೋಹ ಎಲ್ಲ ಮಾಡಿಬಿಟ್ಟಿದ್ದಾರೆ ಬೇರೆ ಯಾರೂ ಇಲ್ಲ ನನ್ನ ಫ್ಯಾಮಿಲಿ ನನ್ನವರು ಅಂತ ನನ್ನ ಫ್ಯಾಮಿಲಿ ಹೆಂಡತಿ ಮಕ್ಕಳು ಅನ್ನೋ ಇವರೆಲ್ಲ ನನಗೆ ತುಂಬ ಮೋಚನೆ ವಂಚೆ ತುಂಬ ತುಂಬ ಹೇಳ್ಕೊಳ್ಳೋಕ್ಕೂ ಮನಸ್ಸಾಗಲ್ಲ ಅಪವಾದ ನಿಂದನೆ ಅದು ಇಷ್ಟು ಅಂತ ಆಗಲ್ಲ ನನ್ನಿಂದ ಮಗಳು ನನ್ನ ಮೇಲೆ ನಿಂದನೆ ನೋಡಿ ಹೀಗೆ ಹ್ಯಾಕ್ ಥರ ನಾನು ಹೇಗೆ ಬದುಕಿರಬೇಕು ಮಗ ಬಂದುಬಿಟ್ಟು ಮನೆ ಬರ್ಕೊಡುವಂಥ ಅವನಿಗೆ ಇಪ್ಪತ್ತೆಂಟು ವರ್ಷ ಆವಾಗ ಮನೆ ಬರ್ಕೊಡೋ ಅಂತ ಹುಡುಕ್ತಾನೆ ಹತ್ತಿಪ್ಪತ್ತು ಜನ ಕರ್ಕೊಂಬಿದ್ದ ಜೊತೆಯಲ್ಲಿ ಹರಾಮ್ಖೋರ ನನ್ನ ಹೆಂಡತಿ ಮ ಮಗ ಹೆಂಡತಿ ತಮ್ಮ ಅವ್ರ ದೊಡ್ಡಪ್ಪನ ತ ಮಗ ಹೆಂಡತಿ ಅಪ್ಪ ಇವರೆಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಒಂದಾಗಿ ಬಂದು ಅವರಿಗೆ ಸಪೋರ್ಟು ನಮ್ಮ ನನ್ನ ಫ್ಯಾಮಿಲಿಯ ನಮ್ಮ ಅಪ್ಪನ ಮಕ್ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಸರಿ ನನಗೆ ಹಾಳು ಮಾಡಿದ್ದಾರೆ ನಜೀರು ಸೃಷ್ಟಿಕರ್ತ ಅಂದರೆ ಅವನ ಮಬು ಸಾಬ್ ಅವನ ಮಗ ನಜೀರ್ ಮತ್ತು ಅವನ ರಿಯಾಜ್ ಹೆಚ್ ಪಿ ರಿಯಾಜ್ ಪಿರು ಸಾ ಮಗ ಇವರೆಲ್ಲ ಸೇರಿಬಿಟ್ಟು ನನ್ನ ಸರ್ವನಾಶ ಮಾಡಿದ್ದಾರೆ ನನ್ನ ಮನಸ್ಥಿತಿ ಹೆಂಗಿರಬೇಕು ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಅಪ್ಪ ಅಮ್ಮಂದು ಹನ್ನೆರಡು ಹದಿಮೂರು ಎಕರೆ ಜಮೀನು ನನಗೆ ಒಂದು ಸೆಂಟಿ ಜಮೀನಿಲ್ಲ ಇರೋ ಮನೆ ಕೂಡ ಅದನ್ನು ವೀಲ್ ಬರೆಸ್ಕೊಂಡಿದ್ದಾನೆ ಒಬ್ಬ ಅಣ್ಣನ ಮಗ ನಾನು ಈ ಇಳೀ ವಯಸ್ಸಿನಲ್ಲಿ ಫ್ಯಾಮಿಲಿ ಹೀಗೆ ಮಾಡ್ತಾರೆ ಅಣ್ಣ ತಮ್ಮಂದರು ಹೀಗೆ ಮಾಡ್ತಾರೆ ಇವರೇ ಮುಖ್ಯ ಕಾರಣ ಇವರೇ ನನ್ನ ಅಣ್ಣ ತಮ್ಮಂದಿರು ಅವರ ಮಕ್ಕಳು ಇವರಿಂದನೇ ಈ ಹೆಂಡತಿಗೆ ತಲೆ ಕೆಡಿಸ್ಬಿಟ್ಟು ನನ್ನ ಮಕ್ಕಳಿಗೆ ನನಗೆ ಒಂದು ಸೆಂಟಿ ಜಮೀನಿಲ್ಲ ಲಾಸ್ಟಿಗೆ ಮನೆ ಮಾರಿ ಕೂಡ ಇವರಿಂದ ಸಹ ದೂರ ಇರೋಣ ಇವರಿಂದ ಬೇರೆ ಆಗಿರೋಣ ಅಂತ ಅಂದ್ಬಿಟ್ಟು ಮನೆ ಮಾರಿ ಹನ್ನೆರಡು ಲಕ್ಷ ಕೊಟ್ಟಿದ್ದೀನಿ ಕೊಟ್ಟಾದ ಮೇಲೆ ಆದರೂ ನನಗೆ ಇದು ಕೊಡಬೇಕಲ್ಲ ನಾನು ಡೈವರ್ಸ್ ಕೊಡಬೇಕಲ್ಲ ಆ ದ್ರೋಹ ಮಂಜುನಾಥ ಅಂತ ನಾಲ್ಕು ನಾಲ್ಕು ಲಾಯರ್ ಅವನು ಅವನು ಕೂಡ ಪತ್ರದಲ್ಲಿ ಸರಿಯಾಗಿ ಬರೆದಿಲ್ಲ ನನಗೆ ಬರ್ಕೊಟ್ಟಿಲ್ಲ ನನಗೇನೂ ಗೊತ್ತಿರಲಿಲ್ಲ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೇನು ಗೊತ್ತಿರಲಿಲ್ಲ ತುಂಬ ಅಮಾಖ್ಯಾನಾಗಿದ್ದೆ ಏನು ಅಂದರೆ ನನಗೇನು ಗೊತ್ತಿರಲಿಲ್ಲ ನನ್ನ ಜೊತೆ ಜನಗಳು ಜೊತೆಯಲ್ಲೇ ಹೆಚ್ಚಿಗೆ ಮಾತಾ ಹೊರಗೆ ಹೋಗ್ತಾರಿಲ್ಲ ಆ ಥರ ನನಗೆ ಏನೂ ಗೊತ್ತಿರಲಿಲ್ಲ ಅವನ್ನ ಅವನಿಗೆ ನಾನು ಹೇಳಿದೆ ಲಾಯರ್ ಮಂಜುನಾಥಿಗೆ ವೆಂಕಟೇಶ್ ಅಷ್ಟೆಂಟ್ ಅವನು ಹೇಳಿದೆ ಡೈವರ್ಸ್ ಪತ್ರ ಡೈವರ್ಸು ಪೇಪರ್ ರೆಡಿ ಮಾಡಿ ಬೇಡ ಏನೂ ಬೇಕಾಗಿಲ್ಲ ಈ ಮನೆ ಮಾರ್ತೀವಲ್ಲ ಅದರಲ್ಲೇ ಬರೆದು ಬಿಡೋಣ ಬರೆದು ಬಿಡೋಣ ಅಂತ ಬರೆದು ಬಿಟ್ಟು ಅವ್ನಿಗೆ ಕೊಟ್ಟ ಯಾರಿಗೆ ಮರೆ ಮಾರ್ದು ಆದ್ರೂ ನಡೀತಂತೆ ಆದಿದ್ರೂ ತುಂಬ ದಿವಸ ಓಡಾಡಬೇಕು ಮುಖ್ಯವಾಗಿ ಅವನು ಡೈವರ್ಸ್ ತೊಗೊಳಕ್ಕೆ ಏನು ಮಾಡಬೇಕಾಗಿತ್ತು ಡೈವರ್ಸ್ ಮಸೀದಿಯಿಂದ ಪೇಪರ್ ತೊಗೋಬೇಕು ನಾವು ಇವರಿಗೆ ಹೆಂಡ ಗಂಡ ಹೆಂಡತಿಗೆ ರಾಜಿ ಸಂಧಾನ ಮಾಡಿಸಿದ್ದೀವಿ ಇವರು ಇಲ್ಲ ನೀವು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ವ್ಯವಹರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರ ಪತ್ರ ಕೊಡಬೇಕು ಅದು ತಗೊಂಡಿಲ್ಲ ಅದು ಇಲ್ಲದೆ ಇದ್ದರೆ ಹೊರಗಡೆ ಬೀದಿಯಿಂದ ಜನಗಳು ಯಾರಾದರೂ ಸಮಾಜದ ಒಂದು ನಾಲ್ಕು ಜನ ಹತ್ರ ಆ ಈ ಥರ ಒಪ್ಪಂದ ಮಾಡ್ಕೊಂಡಿದ್ದಾರೆ ಬಿಟ್ಟು ಕೊಟ್ಟು ಬಿಟ್ಟು ಒಬ್ರನ್ನೊಬ್ಬರು ಇರೋಕ್ಕೆ ತಯಾರಿಲ್ಲ ಅಂತ ನಾವೆಲ್ಲ ಇಷ್ಟು ಹಣ ತಗೊಂಡಿದ್ದಾರೆ ಅಂತ ಆ ಥರ ಬರಬೇಕ ಬರೆಸ್ಕೊಳ್ಬೇಕಂತೆ ಅದು ಒಂದು ಮಸೀದಿಯಿಂದ ಮಸೀದಿಯಿಂದ ಒಂದು ಸರ್ಟಿ ಮ್ಯಾರೇಜ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಕೂಡ ಕೊಡೋಕ್ಕೆ ಮಾಡ್ತ ನಾವು ಕೊ ಇಲ್ಲ ಮಸೀದಿಯಿಂದ ಇವರೆಲ್ಲ ಷಡ್ಯಂತ್ರ ಮಾಡಿಬಿಟ್ಟು ಅವ್ನು ಕೊಡಲಿಲ್ಲ ಇಲ್ವ ಇಲ್ಲ ನಾನು ಬಿಸಾಕ್ಬಿಟ್ಟಿದ್ದೀನಿ ಈಗೇನು ಮಾಡಿತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಇಲ್ಲ ಸಮಾಜದಲ್ಲಿ ನಾಲ್ಕು ಜನ ದೊಡ್ಡವರಿಂದ ಸೀನಿಯರಿಂದ ಸಹಿ ಹಾಕ್ಸ್ಕೊಂಡು ಅದು ತಗೊಂಡೋಗಿ ಕೋರ್ಟಲ್ಲಿ ಕೊಟ್ಟರೆ ಅದು ಕೇಸು ಮುಂದಿ ಈಗಲೂ ಮುಂದೆ ಬರೆಯ ಒಂದು ಆರು ತಿಂಗಳಲ್ಲಿ ಡೈವರ್ಸ್ ಅದು ಯಾಕೆಂದರೆ ಹಣ ಕೊಟ್ಟಿರೋ ಸಾಕ್ಷಿ ಇದೆಯಲ್ಲ ಆ ಥರ ಮಾಡಬೇಕಿತ್ತು ಈಗ ಹೋದರೆ ಹತ್ತು ವರ್ಷ ಆದ್ರಾಯಿತು ಎಷ್ಟು ವರ್ಷ ಆದರೂ ಆಯಿತು ಹಣ ಕೊಟ್ಟಿದ್ದೀನಿ ಹಣ ತಗೊಂಬಿಟ್ಟು ಅವಳಿಗೆ ಅವಳಿಂದ ನನಗೆ ಡೈವರ್ಸ್ ಮಾಡಿಕೊಡೋಕ್ಕೆ ಇಲ್ಲ ಅವರ ಇವರೆಲ್ಲ ಷಡ್ಯಂತ್ರ ಇವರಿಂದ ನನಗೇನು ಇದಿರಲಿಲ್ಲ ನಮ್ಮ ಅಂಡತಮ್ಮಂದ್ರಿಂದ ನನಗೆ ಯಾವುದೇ ರೀತಿಯ ಇದಿರಲಿಲ್ಲ ಅಷ್ಟು ಏನು ದೊಡ್ಡಣ್ಣ ಇದ್ದಾನಲ್ಲ ಅವನು ಎಲ್ಲಕ್ಕಿಂತ ಮಾಬೂಸಾಬಿ ಅಂತ ಅವನು ಎರಡನೇ ಸಲ ಐದು ಸಾವಿರ ಕೊಟ್ಟ ನಾನು ಕೊಟ್ಟೆ ಐದು ಸಾವಿರ ಅವೆರಡನೇ ಎರಡನೇ ಸಲ ಅವನು ಐದು ಸಾವಿರ ಯಾವಾಗ ಕೇಳಿದ್ ನನ್ನ ಹತ್ರ ಇಲ್ಲ ಅಂದೆ ಅದೇ ಮತ್ತು ಇವ್ರ ಜಮೀನುಗಳು ಮನೆ ಜಗಳಗಳು ಶುರುವಾಯಿತು ಶುರು ಆದಮೇಲೆ ನನಗೆ ಕೋರ್ಟ್ಗೆ ಬರಕ್ಕೆ ಇಲ್ಲಪ್ಪ ಕೋರ್ಟ್ ಬರೋಕ್ಕೆ ಹೇಳಿದ್ರು ಇಲ್ಲಪ್ಪ ನಾನು ಬರೋಕ್ಕಾಗಲ್ಲ ನನ್ನ ಮಕ್ಕಳ ಮದುವೆ ಮಾಡ್ಕೋಬೇಕು ಅವರನ್ನ ಪೂರ್ತಿ ಓದಾಗಬೇಕು ಅಂದರೆ ಮಕ್ಕಳಿಗೆ ಒಬ್ಬ ದೊಡ್ಡವನಿಗೆ ಇಪ್ಪತ್ತೆಂಟು ವರ್ಷ ಎರಡನೇ ಮಗಳಿಗೆ ಇಪ್ಪತ್ತ್ನಾಲ್ಕು ವರ್ಷ ಆಗಿತ್ತು ವಯಸ್ಸಾಗಿದೆ ಚಿಕ್ಕವರು ಅಂತ ಅಲ್ಲ ಇವರೆಲ್ಲ ಅವರ ತಲೆ ಕೆಡಿಸು ನನಗೆ ಈಗಲೂ ಕಿರುಕುಳ ನಾನು ಯಾರಿಗೂ ಮಾತಾಡೋಂಗಿಲ್ಲ ಎಲ್ಲೂ ಹೋಗೋಂಗಿಲ್ಲ ನಾನು ಕಂಡು ಟ್ರೋಲ್ ಮಾಡ್ತಾರೆ ಜನಗಳಿಗೆ ಬರೀ ಸುಳ್ಳು 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 ಹೇಳಿ ನನಗೆ ಬದುಕೋಕ್ಕೆ ಇದು ಸ್ವಲ್ಪ ಇದಿಲ್ಲ ಮನಸ್ಸಿಲ್ಲ ಬ ಸಾಯ್ಬೇಕು ಬದುಕ್ತಾ ಇದ್ದೀನಿ ಐದು ವಾರ ವರ್ಷ ಪೂರ್ತಿ ಆಯಿತು ಇಷ್ಟೆಲ್ಲ ಕಿರುಕುಳ ಇರುವಾಗ ನಾನು ಹೆಂಗೆ ಆ ಅದು ಇನ್ನೂ ಒಂದು ಮಸೀದಿಯಲ್ಲಿ ಬರೆದಂಗೆ ಮಸೀದಿಗೆ ನನಗೂ ಅವ್ರು ಎಂಟ್ರಿ ಹಾಕಾದರು ಮಸೀದಿಯಲ್ಲಿ ಈ ಸಮ ಇದರಲ್ಲಿ ಎಂಟ್ರಿ ಹಾಕಿ ಹಾಕಬೇಕು ನಾವು ಅರ್ಜಿ ಕೊಟ್ಟರೆ ಆಮೇಲೆ ಮಾತುಕತೆ ಮಾಡಿಸಿ ಏನು ಬೇಕಾದರೂ ಮಾಡ್ಬೋದು ನಾವು ಅರ್ಜಿನ ನಾನು ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಬೇರೆ ಯಾರೂ ಕೊಟ್ಟಿಲ್ಲ ನನಗೆ ಮಸೀದಿಗೆ ಬರಬೇಡ ಅಂತ ಅಂದ್ಬಿಟ್ಟು ಬಹಿಷ್ಕಾರ ನೋಡಿ ನಾನು ಹೆಂಗೆ ಬದುಕೋದು ಸತ್ರೆ ಇವರ ಕೈಯಿಂದ ನನ್ನವರಂತ ಯಾರಿದ್ದಾರೆ ಇವರಿಂದ ಹಣ ಮುಟ್ಟರು ಮುಟ್ಟಿದ್ರೂ ನನಗೆ ಅಸಹ್ಯ ಅನ್ನುವಷ್ಟು ಮನಸ್ಸಿಗೆ ಬೇಜಾರಾಗಿಬಿಟ್ಟಿದೆ ನನಗೆ ಈಗ ಬದುಕದಾದರೂ ಹೆಂಗೆ ಬ ಬದುಕೋದು ಈಗ ಇರೋ ಮನೆ ಕೂಡ ನಾನು ಈಗ ಈಗ ಇರೋ ಮನೆ ಕೂಡ ಅದು ಕೂಡ ಒಬ್ಬ ಅಣ್ಣನ ಮಗ ನಮ್ಮ ತಾಯಿ ವಿಲ್ ಬರೆಸ್ಕೊಂಡಿದ್ದಾನೆ ಹೌದು ಎಷ್ಟು ಎಲ್ಲ ಟೋಟಲ್ ನಮ್ಮ ತಂದೆ ತಾಯಿದು ಹನ್ನೆರಡು ಹದಿಮೂರು ಎಕರೆ ನನ್ನ ಹತ್ರ ಇದೆ ಪಾಣಿಗಳಲ್ಲೇ ಇದೆ ಎಲ್ಲ ಪಾಣಿಗಳಿದೆ ಆದ್ರೂ ಈ ಇವರು ಅಣ್ಣ ತಮ್ಮಂದಿರು ಇದರಲ್ಲ ನನಗೆ ಹುಟ್ಟು ಶತ್ರುಗಳು ಅವರು ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ನಮ್ಮಪ್ಪ ಹದಿನೈದು ನಾನು ಹದಿನೈದು ವರ್ಷ ಇದ್ದಾಗ ನನಗೆ ಭಾಗ ಇಟ್ಟ ಆವಾಗಲಿಂದ ಇವರೆಲ್ಲ ಬೈಯೋದು ಹೊಡೆಯೋದು ಹಾಂ ಇದೆಲ್ಲ ನಾರ್ಮಲ್ಲೇ ಸಾಮಾನ್ಯನೇ ಅಂದ್ಕೊಂಡಿದ್ದೆ ಲಾಸ್ಟಿಗೆ ಈ ಥರ ನನ್ನ ಬದುಕು ಹಾಳು ಮಾಡಿಬಿಟ್ರು ನೋಡಿ ನಾನು ಮನಸ್ಥಿತಿ ಹೆಂಗಿರ್ಬೋದು ಹೇಗೆ ಬದುಕಲಿ ಮಸೀದಿಯಲ್ಲಿ ಬರಕ್ಕೆ ಬಿಡ್ತಾ ಇಲ್ಲ ಮನೆಯಲ್ಲೂ ಬಿಡ್ತಾ ಇಲ್ಲ ಅವಮಾನ ಎಲ್ಲಕ್ಕಿಂತ ದೊಡ್ಡ ಮೊದಲನೇ ಮಾತು ನನಗೆ ತುಂಬ ಅವಮಾನ ಅವಮಾನ ಸಹಿಸೋಕ್ಕೂ ಆಗಲ್ಲ ನನಗೆ ಯಾಕೆ ಅಷ್ಟು ದುಃಖ ಬೇಜಾರಂದರೆ ನಾನು ಯಾವತ್ತು ಬೀದಿಯಲ್ಲಿ ಹೋಗಿ ಜನರಿಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಈ ಒಂದು ಅಂಗಡಿ ಕೂಡ ಹೋಗೋದು ನಾಚಿಕೊಳ್ಳೋದು ನನ್ನ ಮನೆ ಒಳಗೆ ಬಾಗಿಲು ಹಾಕ್ಕೊಂಡು ಇದ್ದೆ ನಾನು ಮನೆಯಲ್ಲಿರಬೇಕಾದ್ರೆ ಅಂಥವರಿಗೆ ಇವರೆಲ್ಲ ಷಡ್ಯಂತ್ರ ಮಾಡಿ ನನಗೆ ಹಾಳು ಮಾಡಿಬಿಟ್ಟು ನಾನು ಹೇಗೆ ಬದುಕಲಿ ಹೆಂಗೆ ಹೆಂಗೆ ಬದುಕೋದು ಇಷ್ಟಂತೂ ಇದು ಕಿರುಕುಳ ಕೊಟ್ಟಾದ್ಮೇಲೆ ಈಗ ಏನು ಮಾಡೋದು ನಾನು ಈಗ ನೀವೇ ಅರ್ಥೈಸ್ಕೊಳ್ಳಿ ಏನು ಮಾಡಲಿ ನಾನು ಹೇಗೆ ಬದುಕಲಿ ಬದುಕಬೇಕಾ ಬದುಕಬೇಕಾ ನಾನು ಹಾಂ